ಹದಿನೈದನ್ನು ಜ್ಞಾಪಕ ಮಾಡೋಕ್ಕೆ ಮುಂಚೆ ಹದಿನಾಲ್ಕನ್ನು ಕೂಡ ಒಂದ್ಸರಿ ನಾವು ನೋಡಬೇಕಾಗುತ್ತೆ. ಇವತ್ತಿನ ಮುಖ್ಯ ಉದ್ದೇಶ ಭಾರತದ ವಿಭಜನೆ. ಈ ವಿಭಜನೆಯಿಂದ ಯಾರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕೋಟ್ಯಾಂತರ ಜನ ಭಾರತೀಯರಿದ್ದರು ಅವರೆಲ್ಲರಿಗೂ ನೋವಾದಂಥ ದಿನ ಹೋರಾಟ. ಬ್ರಿಟಿಷರ 200 ವರ್ಷಗಳ ಆಡಳಿತದಲ್ಲಿ ಭಾಳಷ್ಟು ಜನ ಹೋರಾಟ, ಈ ದೌರ್ಜನ್ಯವನ್ನು ತಡೆಹಿಡಿಯುವಂಥ ಕೆಲಸವನ್ನು ಭಾಳಷ್ಟು ಜನ ಮಾಡಿದ್ದಾರೆ. ಅವರೆಲ್ಲರ ಕನಸಿದ್ದಿದ್ದು ಒಂದೇ, ಭಾರತ ಭಾರತವಾಗಿರಬೇಕು, ಅಖಂಡ ಭಾರತ ಏನಿದೆ ಹಾಗೇ ಉಳಿಬೇಕು. ಅದಕ್ಕೋಸ್ಕರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಥರದ ಯಾವುದೇ ಭಾವನೆ ಇಲ್ಲದೆ ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಬೇಕು ಅನ್ನೋ ಕರೆಯ ಮೇರೆಗೆ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರಾರಂಭ ಆಗಿತ್ತು. ಇದರಲ್ಲಿ ಲಕ್ಷಾಂತರ ಜನ ಬಲಿದಾನ ಆಗಿದೆ. ಶಸ್ತ್ರಾಸ್ತ್ರದ ಮೂಲಕ ಹೋರಾಟ ಮಾಡಿದ್ದಾರೆ, ಶಾಂತಿ ಸತ್ಯಾಗ್ರಹ ಮುಖಾಂತರ ಹೋರಾಟ ಮಾಡಿದ್ದಾರೆ. ತನ್ನದೇ ಆದಂಥ ದಾರಿಗಳನ್ನು ಆಯ್ಕೆ ಮಾಡಿ ಹೋರಾಟ ಮಾಡಿ ಭಾರತ ಭಾರತವಾಗಿ ಉಳಿಬೇಕು ಅಂತ ಏನು ಪಣ ತೊಟ್ಟಿದ್ರು. ಇದು ಆಗಸ್ಟ್ 14, ಅದು ವಿಫಲವಾದಂಥ ದಿನ. ಅದು ಅದೊಂದು ಕರಾಳ ದಿನ, ಭಾರತದ ಪಾಲಿಗೆ ಒಂದು ಕರಾಳ ದಿನ ಆಗೋಯ್ತು. ಯಾವ ರೀತಿ ನಾವು ಆಗಸ್ಟ್ 15ನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ, ಸಂಭ್ರಮದಿಂದ ಸಂಭ್ರಮಿಸ್ತೀರಿ, ಈಗಾಗಲೇ 76ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವವನ್ನು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಚರಣೆಯನ್ನು ನಾವು ಮಾಡ್ತಾಯಿದ್ರಿ. ಆದರೆ 14ಲ್ಲಾದಂಥ ಘಟನೆ ನಾವು ಒಂದು ರೀತಿ ಸ್ವಾತಂತ್ರ್ಯ ಯೋಧರಿಗೆ ಒಂದು ರೀತಿ ಇಬ್ಬಾಗ ಆದಂಥದ್ದು ಒಂದು ಅಪಮಾನ ಆಗಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ವಿಭಜನೆ ಆಕಸ್ಮಿಕವ ಅಥವಾ ಪೂರ್ವ ನಿಯೋಜಿತವ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದೆಲ್ಲ ಬ್ರಿಟಿಷರ ಪ್ರೀ ಪ್ಲ್ಯಾನ್. ಇದೆಲ್ಲ ಅವ್ರಿಗೆ ಭಾರತ ಬಿಟ್ಟು ತೊಲಗಬೇಕು ಅನ್ನೋ ಒಂದು ಚಳುವಳಿಯ ಮುಖಾಂತರ, ಹೋರಾಟದ ಮುಖಾಂತರ ಏನು ಜನರ ಭಾವನೆ ಇತ್ತು ಅದರ ಸುಳಿವನ್ನು ಅರಿತು ಅವರು ಹಿಂದೂ ಮುಸ್ಲಿಂ ಅನ್ನೋ ಒಂದು ಮತೀಯವಾದಂಥ ಧರ್ಮಾಧಾರಿತ ವಿಭಜನೆಯನ್ನು ಮಾಡುವಂಥದ್ದಕ್ಕೆ ಕಾಂಗ್ರೆಸ್ಸರ ಹುನ್ನಾರಕ್ಕೆ ಅವತ್ತಿನ ಜಿನ್ನಾ ಏನಿದ್ದರು ಪಾಕಿಸ್ತಾನದ ನಿರ್ಮಾತೃ ಅವ್ರ ಮುಖಾಂತರ ಈ ಆಟವನ್ನು ಆಡಿರೋದನ್ನು ನಾವು ನೋಡ್ತಾ ಇದ್ದೀರಿ. ಗಾಂಧೀಜಿಯವರು ಹೇಳ್ತಾ ಇದ್ರು, ಗಾಂಧೀಜಿಯವರು ಹೇಳಿದ್ದು ಭಗವಂತನಿಂದ ನಿರ್ಮಾಣವಾದಂಥ ಭಾರತ ಎಂದೆಂದಿಗೂ ತುಂಡರಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆದರೆ ಕಾಂಗ್ರೆಸ್, ನೆಹರು ನೇತೃತ್ವದ ಕಾಂಗ್ರೆಸ್ ಈ ತುಂಡು ಮಾಡುವಂಥ ಒಂದು ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಪಾಲ್ಗೊಂಡಿರೋದನ್ನ ನಾವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಕಾಂಗ್ರೆಸ್ ಸಂಸ್ಕೃತಿನೇ ಅದು, ಇವತ್ತಿಗೂ ನಾವು ನೋಡ್ತಾ ಇದ್ದೀರಿ. ಕಾಶ್ಮೀರನೂ ನಮ್ಮದು ಅಂತ ಅವರು ಭಾಳ ಎದೆಗಾರಿಕೆಯಿಂದ ಹೇಳ್ತಾ ಇರಲಿಲ್ಲ. ನರೇಂದ್ರ ಮೋದಿಯವರು ಬಂದಮೇಲೆ 370ನೇ ವಿಧಿ ರದ್ದು ಮಾಡಿದ ಮೇಲೆ ಪೂರ್ಣ ಮಟ್ಟದಲ್ಲಿ ಇವತ್ತು ಕಾಶ್ಮೀರ ನಮ್ಮದಾಗಿದೆ. ಮನೇನು ಕೂಡ ಒಂದು ಸಮೀಕ್ಷೆ ನಾನು ಓದ್ತಾ ಇದ್ದೆ, ಆ ಸಮೀಕ್ಷೆಯಲ್ಲಿ ಹಿಂದೆ ಏನು ಗಲಾಟೆಗಳು ನಡೀತಾ ಇತ್ತು, ದಿನ ಹತ್ಯೆಗಳು ನಡೀತಾ ಇತ್ತು, 100ಕ್ಕೆ 80% ಆ ರೀತಿ ಹತ್ಯೆಗಳು ಗಲಾಟೆಗಳು ಏನು ದುಡ್ಡು ತಗೊಂಡು ಕಲ್ಲೊಡಿಯುವಂಥದ್ದು ಇವೆಲ್ಲ ಏನಿತ್ತು ಇವೆಲ್ಲ ಪೂರ್ತಿ ಕಡಿಮೆ ಆಗಿರೋದನ್ನು ನೋಡಿದ್ದೀರಿ. ಕಾಂಗ್ರೆಸ್ಸು ಇವತ್ತು ಭಾಳ ಮಾನ್ಯ ಖರ್ಗೆಯವರಂತೂ ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳ್ತಾರೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ ದೇಶವನ್ನು ತುಂಡು ಮಾಡಿದಂಥ ಜನ ನೀವು ಕಾಂಗ್ರೆಸ್ ಅವರು. ಕಾಂಗ್ರೆಸ್ಸನ್ನು ಪ್ರಾರಂಭ ಮಾಡಿದ್ದು ಏವೋ ಹ್ಯೂಮ್ ಅವರು 1885ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು. ಅದೇ ಕಾಂಗ್ರೆಸ್ಸನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ ಇವರು. ಯಾರು ಬ್ರಿಟಿಷರಿಂದ ಪ್ರಾರಂಭವಾದಂಥ ಕಾಂಗ್ರೆಸ್ಸು ಇವತ್ತು ಅದೇ ಸಂಸ್ಕೃತಿಯನ್ನು ನಾವು ಕಾಂಗ್ರೆಸ್ ನೋಡ್ತಾ ಇದ್ದೀವಿ. ಇವತ್ತು ಒಡೆದಾಳುವಂಥ ನೀತಿ,
ತುಷ್ಟೀಕರಣ, ಧರ್ಮ ಆಧಾರಿತವಾದಂಥ ಧರ್ಮ ಧರ್ಮಗಳ ಮತ್ತು ಒಡಕನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೀರಿ ಇವತ್ತೂ ಕೂಡ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.